ನೀವು ನಂಬ್ತೀರೋ ಇಲ್ವೋ ಗೊತ್ತಿಲ್ಲ, ಅಮ್ಮನವ್ರ ಮೇಲೆ ಅದೆಂತ ಪವಾಡ ನಡೀತು ಆ ಸಮಯದಲ್ಲಿ ಅಂದ್ರೆ 1 ಲಕ್ಷ ಖರ್ಚಾಯ್ತು. ನನ್ನ ಮಾಂಗಲ್ಯನು ಬಂತು, ಒಡವೆನು ಬಂತು, ಅಮ್ಮನವ್ರ ಕಾರ್ಯನು ಮಾಡ್ದು, ಮೈದುಂಬೆವಳೆ ಒಲುಮೆ ಆಗಿದಳೆ. ಆ ಒಲುಮೆಯಿಂದ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಇವತ್ತು ದೇವಸ್ಥಾನ ಕಟ್ತಾ ಇದ್ದೀನಿ. ಅಷ್ಟೆಲ್ಲ ನಿರ್ಗತಿಗಳಾದಾಗ ಇವತ್ತು ನಾನು ನಮ್ಮ ಅಮ್ಮನಿಂದ ಬಹಳ ಬದುಕಿದ್ದೀನಿ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನ. ಈ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆಬಿ ಕ್ರಾಸ್ನ ಬಳಿ ಇರುವ ಕಟ್ಟಿಗೇನಹಳ್ಳಿ ಗ್ರಾಮ. ಬೆಂಗಳೂರಿನಿಂದ ಸರಿಸುಮಾರು 125 ಕಿಲೋಮೀಟರ್ ಸಮೀಪದಲ್ಲಿದೆ. ವೀಕ್ಷಕರೇ, ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯು ಶ್ರೀಮತಿ ವಿಶಾಲಾಕ್ಷಿ ಅವರ ಮೈದುಂಬಿ ಮನೆಯಲ್ಲಿ ನೆಲೆಸಿದ ಒಂದು ಪವಾಡ ಸತ್ಯ ಕಥೆಯನ್ನು ಹೇಳುತ್ತೇವೆ ಕೇಳಿ ವೀಕ್ಷಕರೇ. ವಿಶಾಲಾಕ್ಷಿರವರು ಕಡುಬಡತನದಲ್ಲಿ ಹುಟ್ಟಿ ಜೀವನವುದ್ದಕ್ಕೂ ಕಷ್ಟಗಳನ್ನೇ ನೋಡುತ್ತಾ ಬೆಳೆಯುತ್ತಾರೆ. ಸುಖಕ್ಕಿಂತ ಹೆಚ್ಚಾಗಿ ಕಷ್ಟಗಳೇ ಹೆಚ್ಚಾಗಿ ಉದ್ಭವವಾಗುತ್ತದೆ. ವಿಶಾಲಾಕ್ಷಿರವರು ಬೆಳೆದ ನಂತರ ಮದುವೆ ಆಗಲು ನಿರ್ಧರಿಸುತ್ತಾರೆ. ಮದುವೆಗೆ ಮುನ್ನ ನೋಡಿದ ಕಷ್ಟಗಳು ಮದುವೆ ಆದ ಮೇಲೆ ಕಷ್ಟಗಳು ಹೋಗಿ ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ಮಾಡುತ್ತೇನೆ ಎಂದು ನಂಬಿಕೆಯಿಂದ ಮದುವೆ ಕೂಡ ಆಗುತ್ತಾರೆ. ವಿಶಾಲಾಕ್ಷಿರವರ ನಂಬಿಕೆ ಸುಳ್ಳಾಗುತ್ತದೆ. ಮದುವೆಯಾದ ಗಂಡ ಕೆಟ್ಟ ಸ್ನೇಹಿತರ ಜೊತೆಗೂಡಿ ದುಶ್ಚಟಗಳನ್ನು ಕಲಿತುಕೊಂಡು ಕುಡಿತಕ್ಕೆ ದಾಸನಾಗುತ್ತಾನೆ. ಮದುವೆಗೆ ಮುನ್ನ ಪಟ್ಟ ಕಷ್ಟಗಳಿಗಿಂತ ಮದುವೆ ಆದ ಮೇಲೆ ಪಟ್ಟಂತ ಕಷ್ಟಗಳೇ ಹೆಚ್ಚು. ಮದುವೆ ಆದ ಗಂಡ ಆಟೋ ಚಾಲಕನಾಗಿರುತ್ತಾನೆ. ಪ್ರತಿದಿನ ಆಟೋ ಚಾಲನೆ ಮಾಡಿ 100-200 ಸಂಪಾದನೆ ಮಾಡುವ ಪರಿಸ್ಥಿತಿಗೆ ಬರುತ್ತದೆ. 100-200 ರೂಪಾಯಿಗಳಲ್ಲಿ ಮನೆ ಜೀವನ ಸಂಸಾರ ನಡೆಸಲು ಬಹಳಷ್ಟು ಕಷ್ಟವಾಗುತ್ತದೆ. ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸೃಷ್ಟಿ ಸ್ಥಿತಿ ವಿನಾಶನಾಂ ಶಕ್ತಿಭೂತೆ ಸನಾತನೆ ಗುಣಾಂಕ್ರಯೇ ಗುಣಮಯೇ ದೇವಿ ರೇಣುಕಾಂಬೆ ನಮೋಸ್ತುತೆ. ಎಲ್ಲಮ್ಮ ನಿನ್ ಹಾಲು ಕುದೋ ತಾಯಿ ಉದೋ, ಪರಶುರಾಮ ನಿನ್ ಹಾಲು ಕುದೋ ಉದೋ, ಮಾತಂಗಿ ನಿನ್ ಹಾಲು ಕುದೋ ಉದೋ ಉದೋ. ನನ್ನ ಹೆಸರು ವಿಶಾಲ ಅಂತ. ನನ್ನ ಗ್ರಾಮ ಬಂದು ಕಟ್ಟಿಗೇನಹಳ್ಳಿ ಗ್ರಾಮ, ತಿಪಟೂರು ತಾಲೂಕು, ಬೀರ್ಸಂದ್ರ ಪೋಸ್ಟ್, ಕಿಬ್ನಹಳ್ಳಿ ಹೋಬಳಿ. ಇಲ್ಲಿ ನಮ್ಮ ಅಪ್ಪ ಅಮ್ಮ, ಅಪ್ಪ ಬಸವರಾಜು, ತಂದೆ ತಾಯಿ ಮುನಿಯಮ್ಮ ಅಂತ, ಅವರ ಗರ್ಭದಲ್ಲಿ ಜನಿಸಿರೋರು ಇಬ್ಬರು, ನಾನು ನನ್ನ ತಮ್ಮ. ನಾವು ತುಂಬ ದೊಡ್ಡವರೇನಲ್ಲ, ತುಂಬ ಬಡವರು. ಆದರೆ ಆ ಬಡತನದಲ್ಲಿ ನಮ್ಮ ಅಪ್ಪ ಅಮ್ಮ ಒಂದು ಜೀವನ ಕಟ್ಟಿಕೊಟ್ರು. ನನಗೆ 1999 ಮದುವೆ ಆಯಿತು. ವಿವಾಹ ಆಗಿ ಗಂಡನ ಮನೆಗೆ ಹೋದೆ. ಗಂಡನ ಮನೆಗೆ ಹೋದರೆ ಎಲ್ಲ ಇತ್ತು, ಆಸ್ತಿ ಅಂತಸ್ತು ಎಲ್ಲ ಇತ್ತು, ನನಗೆ ಹಣ ಐಶ್ವರ್ಯ ಎಲ್ಲ ಇತ್ತು. ಆದರೆ ನನಗೆ ನೆಮ್ಮದಿ ಇರಲಿಲ್ಲ. ಯಾಕೆ ನೆಮ್ಮದಿ ಇರಲಿಲ್ಲ? ಎಲ್ಲ ಅಲೆದಾಡಿದೆ, ಎಲ್ಲ ಸುತ್ತಿದೆ, ಏನು ಅಂತ ಒಂದು ಕಡೆ ನನಗೆ ಅರ್ಥ ಆಗಲಿಲ್ಲ. ಯಾರು ಅಂತ ಬಿಡಿಸಿ ಹೇಳಲಿಲ್ಲ. ಏನು ಕಷ್ಟ, ಏನಕ್ಕೆ ಬರ್ತಾ ಇದೆ ಅಂತ ನನಗೊಂದು ತಿಳಿಯಲಿಲ್ಲ. ಸುತ್ತಿ 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 ಸಾಕಾಯಿತು. ಆಮೇಲೆ ಬೆಂಗಳೂರು ಬಿಟ್ಟೆ, ಬೆಂಗಳೂರಲ್ಲಿದ್ದೆ. ಬೆಂಗಳೂರು ಬಿಟ್ಟು ನನಗೆ ತುಂಬ ಅವಮಾನಗಳಾದವು, ಸಹಿಸೋಕ್ಕಾಗಲಿಲ್ಲ. ಆ ಅವಮಾನಗಳಿಂದ ಗೆದ್ದು ಏನಾದರೂ ಒಂದು ಸಾಧಿಸ್ಬೇಕು ಅನ್ನೋ ಛಲ ನನ್ನಲ್ಲಿ ಇತ್ತು. ನಮ್ಮ ಅಪ್ಪ ಅಮ್ಮನ್ನೆಲ್ಲ ನನಗೆ ನನ್ನಿಂದ ಏನೋ ನಮ್ಮ ಅಪ್ಪ ಅಮ್ಮಗೆ ನೋವಾಯಿತು, ನನ್ನ ಮನೆಗೆ ನೋವಾಯಿತು, ಅದನ್ನು ನಾನು ಮರಳಿ ಪಡಿಬೇಕಲ್ಲ ಅನ್ನೋ ಒಂದು ಹಠದಿಂದ ಸುತ್ತಿ ಸುತ್ತಿ ಬಂದೆ. ತುಮಕೂರಲ್ಲಿ ನೆಲೆಯಾದೆ. ಶರಣಂ ಬೇ ತಾಯಿ ಜಗದಂಬೆ ಉದೋ ಉದೋ ತಾಯಿ
ತುಮಕೂರಲ್ಲಿ ನೆಲೆ ಆದರೆ ನಮ್ಮ ಯಜಮಾನರು ಒಳ್ಳೆಯವರೇ ಆಗಿದ್ದರು, ಆದರೆ ಕೆಟ್ಟ ಕೆಟ್ಟ ಜನಗಳ ಸಹವಾಸದಿಂದ ಎಲ್ಲ ಚಟಕ್ಕೂ ಅಂಟಿಕೊಂಡು ನಮ್ಮ ಮನೆಯಲ್ಲಿ ಸಂಸಾರದಲ್ಲಿ ನೆಮ್ಮದಿ ಇರಲಿಲ್ಲ. ನನಗೊಬ್ಬ ಮಗ, ಒಬ್ಬನೇ ಮಗ, ಅವನ್ನ ಓದಿಸೋಕ್ಕೂ ಸಹ ನಮ್ಮ ಹತ್ರ ಶಕ್ತಿ ಇರಲಿಲ್ಲ. ಆ ಶಕ್ತಿ ಎಲ್ಲಿಂದ ಬರುತ್ತೆ ಏನು ಅಂತ ನನಗೊಂದು ಅರ್ಥ ಆಗ್ತಾ ಇರಲಿಲ್ಲ. ಏನು ಮಾಡಬೇಕು, ಏನು ಬಿಡಬೇಕು ಅಂತ ನನಗೊಂದು ಅರ್ಥ ಆಗಲಿಲ್ಲ. ಆ ಸಮಯದಲ್ಲಿ ನಮ್ಮ ತಾಯಿ ಮುಂದೆ ಬಂತು, ಮುಂದೆ ಬಂದು, ಅಮ್ಮ ನಿನಗೇನೋ ಒಂದು ಶಕ್ತಿ ನಾನು ಹೇಳ್ತೀನಿ, ಅದನ್ನು ಆರಾಧಿಸ್ಕೊಂಡು ಹೋಗಮ್ಮ ಅಂತ ನನ್ನ ತಾಯಿ, ನನ್ನ ತಮ್ಮ, ನನ್ನ ತಂದೆ ಎಲ್ಲ ಹೇಳಿದ್ರು. ಆದರೆ ನನ್ನ ಗಂಡನ ಹತ್ರ ಹೇಳಿದೆ, ಗಂಡ ನಂಬಲಿಲ್ಲ. ಯಾಕೋ, ಏನು ಯಾವ ದೇವ್ರದು, ಏನು ಏನೋ ಬಿಡೋ, ನೀನು ನನ್ನ ಆಟ ಆಡಿಸ್ಬೇಡ, ಬಿಟ್ಬಿಡು ಅಲ್ಲಿಗೆ ಅಂದರು. ಆದರೂ ನಾನು ಛಲ ಬಿಡದೆ, ಅಮ್ಮ ಹೇಳು ಏನು ಮಾಡಬೇಕು ಹೇಳಮ್ಮ ಅಂತ ನಮ್ಮ ತಾಯಿ ಕೇಳಿದೆ. ಆಗ ತಾಯಿ ಹೇಳಿದ್ರು, ಏನೂ ಇಲ್ಲಮ್ಮ, ನಾನೊಂದು ಭಂಡಾರ ಕೊಡ್ತೀನಿ, ಆ ಭಂಡಾರನ ನೀನು ಹಚ್ಚಿ ನೀನು ಅವ್ರ ಜಪ ಮಾಡ್ಕೊಂಡು ಹೋಗು. ಹೆಸರೇ ಇಲ್ಲ, ಅಮ್ಮನ ಹೆಸರು ಏನಂತ ನನಗೆ ಗೊತ್ತೇ ಇಲ್ಲ, ಅಮ್ಮ ಯಾರಂತಲೇ ನನಗೆ ಗೊತ್ತಿಲ್ಲ. ಅವತ್ತಿನ ಆಗಿನ ಟೈಮಿಂದ ನಾನು ಅವಳನ್ನ ಆರಾಧಿಸ್ಕೊಂಡು ಬಂದೆ. ವಿಶಾಲಾಕ್ಷಿರವರು ಮದುವೆಯಾದ ನಂತರ ಒಂದು ಗಂಡು ಮಗು ಕೂಡ ಜನಿಸುತ್ತದೆ. ಗಂಡು ಮಗುವಿನ ವಿದ್ಯಾಭ್ಯಾಸಕ್ಕಾಗಿ ಫೀಸ್ ಕಟ್ಟಲು ಕೂಡ ಬಹಳಷ್ಟು ಕಷ್ಟಕರವಾದಂತಹ ದಿನಗಳು ಎದುರಾಗುತ್ತದೆ. ತನ್ನ ಮಗನ ಸ್ಕೂಲ್ ಫೀಸ್ ಅನ್ನು ಕಟ್ಟಲು ಮನೆಯಲ್ಲಿರುವ ಸಿಲಿಂಡರ್ ಅನ್ನು ಮಾರಿ ಸ್ಕೂಲ್ ಫೀಸ್ ಅನ್ನು ಕಟ್ಟುವ ಸಂದರ್ಭ ಎದುರಾಗುತ್ತದೆ. ವಿಶಾಲಾಕ್ಷಿರವರು ಪ್ರತಿನಿತ್ಯ, ಪ್ರತಿ ಕ್ಷಣವೂ, ಪ್ರತಿ ದಿನವೂ ಕಷ್ಟಗಳ ಮೇಲೆ ಕಷ್ಟಗಳನ್ನು ಎದುರಿಸುತ್ತಾ ಬರುತ್ತಾರೆ. ಸುಖ, ಶಾಂತಿ, ನೆಮ್ಮದಿ ಕಾಣದಂತ ಇರುವ ಜೀವನ ಬೇಡವೆಂದು ಒಂದು ದಿನ ಸಾಯುವ ಮಟ್ಟಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ಸಾಯುವ ನಿರ್ಧಾರವನ್ನು ತೆಗೆದುಕೊಂಡ ವಿಶಾಲಾಕ್ಷಿರವರ ಜೀವನದಲ್ಲಿ ನಡೆದ ಚಮತ್ಕಾರ ಕೇಳಿದರೆ ಮೈ ಜುಮ್ಮೆನಿಸುತ್ತದೆ. ಯಾಕೆ ಎಷ್ಟು ಆರಾಧಿಸಿದ್ರು ಏನೂ ಆಗ್ತಾ ಇಲ್ಲ. ಹೀಗೆ ಇರುವಾಗ ನಮ್ಮ ತಾಯಿ ಭಾಳ ನೊಂದ್ಕೊಂಡು ಅಮ್ಮನ ಪಾದ ಗಟ್ಟಿಯಾಗಿ ಹೋಗಿ ಹಿಡಿದಾಗ ಅವಳು ಹೇಳಿದ್ಲಂತೆ, ಆಯಿತು ನನಗಿರಲಿ, ನಾನು ಏನೋ ಒಂದು ಅವಳನ್ನ ಸಾಧನೆ ಮಾಡಿಸ್ತೀನಿ, ಹೋಗು ಕಷ್ಟ ಪರಿಹಾರ ಮಾಡ್ತೀನಿ ಅಂದಾಗ ನಮ್ಮ ಯಜಮಾನರಿಗೆ ಆಟೋ ಓಡಿಸ್ತಾ ಇದ್ದು ತುಮಕೂರಲ್ಲಿ, 100-200 ಬರೋ ದುಡ್ಡಿನಲ್ಲಿ ನಾವು ಜೀವನ ಮಾಡಬೇಕಾಗಿತ್ತು. ನನ್ನ ಮಗನ ಓದ್ಸೋಕ್ಕೆ ಕಾಸಿರಲಿಲ್ಲ, ಮತ್ತು ಫೀಸ್ ಕಟ್ಟೋಕ್ಕೂ ಕೂಡ ಕಾಸಿರಲಿಲ್ಲ. ಅಂಥ ಟೈಮಲ್ಲಿ ನಾನು ಏನು ಮಾಡಬೇಕು ಅಂತ ಚಿಂತೆ, ನನಗೆ ಮೈ ತುಂಬ ಕಾಯಿಲೆ, ಮನೆ ತುಂಬ ಕಷ್ಟ, ಏನು ಹೇಳಬೇಕು ಅಂತ ನನಗೆ ಅರ್ಥನೇ ಆಗ್ತಿರಲಿಲ್ಲ. ಅಪ್ಪ ಅಮ್ಮಗೆ ಹೇಳ್ಕೊಂಡ್ರೆ ನೋವು, ಯಾರಿಗೂ ತಿಳಿಸ್ಲಿಲ್ಲ. ಆಗ ನಾನೊಂದು ಯೋಚನೆ ಮಾಡಿದೆ, ನಮ್ಮ ಮನೆಯವ್ರಿಗೆ ಹುಷಾರಿಲ್ದಂಗೆ ಆಯಿತು. ಒಂದು ವರ್ಷ ಹಾಸಿಗೆ ಹಿಡಿದ್ರು, ಒಂದು ವರ್ಷ ಹಾಸಿಗೆ ಹಿಡಿದ್ರು ನಾನು ಜಗ್ಲಿಲ್ಲ. ಏನೋ ಒಂದು ಶಕ್ತಿ ಇದೆ ನನ್ನಲ್ಲಿ, ಏನೋ ಒಂದು ಶಕ್ತಿ ಇದೆ, ನಾನು ಸಾಧಿಸ್ಬೇಕು ಅಂತ ಹಠದಿಂದ ನಾನು ಬದುಕಿ. ಆಗ ನನಗೆ ತಿನ್ನೋಕ್ಕೂ ಸಹ ಕಾಸು ಇದಿಲ್ಲ, ಅನ್ನ ಇಲ್ಲ, ನನ್ನ ಮಗನ ಓದ್ಸೋಕ್ಕಾಗ್ತಾ ಇಲ್ಲ. ಆಗ ತುಮಕೂರಲ್ಲಿ ವಾಗಿನಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಅಕ್ಕಿ ಬರ್ತಾ ಇದ್ವು. ಆ ಅಕ್ಕಿನ ತಗೊಂಡ್ಬಂದು ನಾವು ಒಂದು ಗೊಬ್ಬರ ಒಂದು ಅಕ್ಕಿ ಇತ್ತು, ಅದನ್ನು ಆರಿಸ್ಕೊಳ್ತಾ ಆರಿಸ್ಕೊಳ್ತಾ ಇರುವಾಗ ಒಂದು ನನಗೆ ಜ್ಞಾನೋದಯ ಆಯಿತು. ಏನು ಮಾಡ್ಬೇಕು, ನನ್ನದೇ ಏನಾದರೂ ಒಂದು ಮಾಡಬೇಕಲ್ಲ, ಸ್ವಂತ ನಾನು ಏನಾದರೂ ಮಾಡಬೇಕು ಅಂದಾಗ ನನ್ನ ಅಮ್ಮನವರು ಏನೋ ಒಂದು ಕೊಟ್ಟರು. ಆಗ ನನ್ನ ಯಜಮಾನರಿಗೆ ಬಂದು ಹೇಳಿದೆ, ರೀ ನಾವೊಂದು ಅಂಗಡಿ ಮಾಡೋಣ ರೀ, ಸ್ವಂತ ಅಂಗಡಿ ಮಾಡಿ ನಾವೇನೋ ಒಂದು ಸಾಧಿಸ್ಬೇಕು ರೀ, ಇಷ್ಟು ದಿನ ಕಳ್ಕೊಂಡಾಯಿತು, ಎಲ್ಲ ಕಳ್ಕೊಂಡಾಯಿತು, ಇನ್ನೇನೋ ಒಂದು ಸಾಧಿಸ್ಬೇಕು ಅಂದೆ. ಆವಾಗ ಹೌದಾ ಮಾಡೋಣ ಬಿಡಮ್ಮ ಅಂತಂದರು. ಅಂಗಡಿ ಮಾಡಿದೆ, ಅಮ್ಮವರು ಅಲ್ಲಿಯೂ ಕೈ ಹಿಡಿಲಿಲ್ಲ, ಎಲ್ಲ ಲಾಸ್, ಎಲ್ಲ ಲಾಸ್ ಆಯಿತು, ಅಂಗಡಿ ಬೆಂಕಿನೂ ಬಿದ್ದೋಯ್ತು, ಎಲ್ಲ ಆಯಿತು. ಅಲ್ಲಿಗೆ ನಮ್ಮ ಯಜಮಾನರು ಭಾಳ ಕೆಟ್ಟುಬಿಟ್ರು. ಏನು ಸಂಸಾರದಲ್ಲಿ ಏನಾಗ್ತಿದೆ ಅಂತ ನನಗೆ ಅರಿವೇ ಆಗ್ತಾ ಇಲ್ಲ. ಆ ಥರ ಎಲ್ಲ ಕೆಟ್ಟೋಯ್ತು. ನನ್ನ ಮಗನ ಓದ್ಸೋಕ್ಕೂ ಆಗ್ತಿಲ್ಲ, ಸಿಲಿಂಡ್ರು ಮಾರಿದೆ, ಮನೇಲಿ ಸಿಲಿಂಡ್ರು ಮಾರಿದ್ರು, ಏನು ನಮ್ಮ ಮನೇಲಿ ಇರೋದು ಏನು ವಸ್ತು ಎಲ್ಲ ಮಾರಿಬಿಟ್ರು. ಆಮೇಲೆ ಒಂದು ಯಾರೋ ಹೀಗೆ ದಾರಿಲಿ ಹೋಗುವಾಗ ಹೇಳಿದ್ರು, ಅಮ್ಮ ನೀನು ಅಂಗಡಿ ಮಾಡಿದೆಯಲ್ಲ, ಅಂಗಡಿಯಲ್ಲೇ ಏನೋ ಒಂದು ತೊಂದರೆ ಇದೆ, ಆ ತೊಂದರೆಗೆ ನೀನು ಏನೋ ಒಂದು ಪರಿಹಾರ ಮಾಡ್ಕೊಳ್ಬೇಕು, ಇಲ್ಲಾಂದರೆ ನಿಮ್ಮ ಯಜಮಾನರು ಉಳಿಯೋಲ್ಲ ಅಂತ ಹೇಳಿದ್ರು. ಸರಿ, ನನಗೆ ಭಯ ಆಯಿತು. ತಕ್ಷಣ ನಮ್ಮ ತಾಯಿ ನೆನಪಾಯಿತು, ತವ್ರ ಮನೆಗೆ ಒಂದು ಫೋನ್ ಆಗಿದೆ.
ಆಗ ಅಮ್ಮ ಹೇಳಿದ್ರು, ಎದ್ರುಕೋಬೇಡ, ಬರ್ತೀನಮ್ಮ ನಾನು ಅಂದರು. ಆಗ ಅಮ್ಮ ಬಂದರು, ಬಂದು ಹೇಳಿದ್ರು, ನೋಡಮ್ಮ ನಿನ್ನ ಶಕ್ತಿ ಏನು ಅಂತ ನೀನು ತೋರಿಸ್ಕೊಳಕ್ ಆಗ್ತಾ ಇಲ್ಲ, ನಿನ್ಗೇನೋ ಒಂದು ಶಕ್ತಿ ಇದೆ, ಆದರೆ ನೀನು ಆರಾಧಿಸೋಕ್ಕೂ ಆಗ್ತಾ ಇಲ್ಲ, ಆರಾಧನೆ ಮಾಡೋಕ್ಕೂ ಆಗ್ತಾ ಇಲ್ಲ, ನಾನು ಹೇಳ್ಕೊಡ್ತೀನಿ ಮಾಡಮ್ಮ ಅಂದರು. ಆಯ್ತಮ್ಮ ನೀನು ಏನು ಹೇಳ್ತಿ ಅದನ್ನು ಕೇಳ್ತೀನಿ ಅಂದೆ. ಏನಿಲ್ಲಮ್ಮ, ಒಂದು ಕಳಸ ಇಡು, ಶ್ರೀ ರೇಣುಕಾ ತಾಯಿದೊಂದು ಕಳಸ ಇಡು, ಕಳಸ ಇಟ್ಕೊಂಡು ನೀನು ಪೂಜೆ ಮಾಡಮ್ಮ ಸರಿ ಹೋಗುತ್ತೆ ಅಂದರು. ಹೌದೇನಮ್ಮ ಮಾಡ್ತೀನಿ ಅಂತ ಆ ಅಂಗಡಿ ಒಳಗಡೆ ನಮ್ಮ ಯಜಮಾನ್ರನ್ನ ಉಳಿಸ್ಕೊಳಕ್ಕೆ, ನನ್ನ ಅರ್ಶಿನ ಕುಂಕುಮ ಉಳಿಸ್ಕೊಳಕ್ಕೆ ಒಂದು ಕಳಸ ಇಟ್ಟೆ. ಅದು ನನಗೆ ಎಲ್ಲ ದೇವ್ರ ಸುದ್ದಿ ಸಾಕಾಗ್ಬಿಟ್ಟಿತ್ತು. ಆ ಅಮ್ಮ ಇವಳು ಅಮ್ಮನವರು ನನಗೆ ಏನು ಮಾಡ್ತಾಳೆ ಅನ್ನೋ ಗೊಂದಲದಲ್ಲಿ ನಾನು ಒಂದು ಕಳಸ ಇಟ್ಟು ಪೂಜೆ ಮಾಡ್ತಾ ಇದ್ದೆ. ಆಗ ನಮ್ಮ ಯಜಮಾನ್ರು ಇನ್ನೂ ಕೆಡ್ತಾ ಬಂದರು, ಮನೆಗೆ ಕರ್ಕೊಂಡು ಬರೋಂಗಾಯ್ತು. ಎಲ್ಲೋ ಒಂದು ಆಟ ನಡೀತಾ ಇತ್ತು, ಮನೆಗೆ ಬರೋಂಗಾಯ್ತು, ಮನೆ ಬಾಗಿಲಿಗೆ ಬರೋಂಗಾಯ್ತು. ಯಾಕಮ್ಮ ಹಿಂಗಾಯ್ತು, ಏನಮ್ಮ ಹಿಂಗಾಯ್ತು ಅಂದೆ. ಅದೇ ಸಮಯದಲ್ಲಿ ನನ್ನ ಗುರುಗಳನ್ನ ಇವತ್ತು ಸ್ಮರಿಸ್ತೀನಿ. ಅವರು ಬಂದರು, ಅದೇ ದಿನ ಬಂದರು, ನನಗೆ ತುಂಬ ತೊಂದರೆ ಆಗಿತ್ತು ಆವಾಗ. ಹಿಂಗಾಯ್ತು, ಏನು ಮಾಡೋದು ನಾನು ಅಂತ ಕೇಳಿದೆ. ಆವಾಗ ಏನೂ ಮಾಡಬೇಡ ಅಕ್ಕ, ಸ್ವಲ್ಪ ಕಾಲಾವಕಾಶ ಕೊಡು, ಅಮ್ಮ ನಿನಗೆ ಸರಿ ಮಾಡ್ತಾಳೆ, ಅಮ್ಮನವ್ರು ನಿನಗೆ ಒಲಿತಾಳೆ ಅಂತ ಹೇಳಿದ್ರು. ನನಗೆ ಭಯ, ಯಾವುದೇ ನಂಬಿಕೆ ಭರವಸೆಗಳನ್ನೆಲ್ಲ ಕಳ್ಕೊಂಡ್ಬಿಟ್ಟೆ ಜೀವನದಲ್ಲಿ. ನನಗೆ ಯಾರೂ ಇಲ್ಲ, ಏನಪ್ಪ ಮಾಡೋದು, ಯಾರ ಹತ್ರ ಹೇಳ್ಕೊಳೋಕ್ಕೂ ಆಗ್ತಿಲ್ಲ, ಬಿಡೋಕ್ಕೂ ಆಗ್ತಿಲ್ಲ, ನಾನೇನಾದರೂ ಮಾಡಿಕೊಂಡು ಹೋಗ್ಬಿಡೋಣ ಅನ್ನಿಸ್ತು. ಆವಾಗ ಯೋಚನೆ ಮಾಡಿದೆ, ನಂದೊಂದು ಮಗು ಇದೆ, ನನ್ನ ಗಂಡ ಇವತ್ತು ಕೆಟ್ಟವರಾಗಿರ್ಬೋದು, ನಾಳೆ ಒಳ್ಳೆಯವರಾಗ್ತಾರಲ್ವಾ, ಅವ್ರು ನೋಡ್ಕೊಳ್ಳೋದು ಯಾರು, ನನ್ನ ಮಗು ನೋಡ್ಕೊಳ್ಳೋದು ಯಾರು ಅಂತ ಯೋಚನೆ ಮಾಡಿ ನಾನು ಬದುಕಿ ಅಮ್ಮನವ್ರನ್ನ ಪೂಜಿಸ್ತಾ ಬಂದೆ. ಆವಾಗ ನನಗೊಂದು ಶಕ್ತಿ ಆಯಿತು. ವಿಶಾಲಾಕ್ಷಿರವರ ತಾಯಿ ಮುನಿಯಮ್ಮನವರು ತನ್ನ ಮಗಳ ಕಷ್ಟಗಳನ್ನು ನೋಡಿ ಬಹಳಷ್ಟು ದುಃಖ ತಪ್ತರಾಗುತ್ತಾರೆ. ನನ್ನ ಮಗಳ ಜೀವನದಲ್ಲಿ ಬಹಳಷ್ಟು ಕಷ್ಟಗಳೇ ಎದುರಾಗಿ ಸುಖ ಶಾಂತಿ ನೆಮ್ಮದಿ ಇಲ್ಲದ ಕಾರಣ ವಿಶಾಲಾಕ್ಷಿರವರ ತಾಯಿ ಮುನಿಯಮ್ಮನವರು ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಪೂಜೆ ಮಾಡಲು ಅನುಗ್ರಹ ನೀಡುತ್ತಾರೆ. ಮನೆಯಲ್ಲಿ ಕಳಸವನ್ನು ಇಟ್ಟು ಪೂಜೆ ಮಾಡಲು ಆಜ್ಞಾಪಿಸುತ್ತಾರೆ. ವಿಶಾಲಾಕ್ಷಿರವರು ಈ ಮಾತನ್ನು ಕೇಳಿ ಪೂಜೆ ಪ್ರಾರಂಭ ಮಾಡಲು ಮುಂದಾಗುತ್ತಾರೆ. ಅಂಗಡಿ ಒಳಗಡೆ ಕುಂತಿದ್ದೆ. ಈಗ ನಿನಗೆ ನಿನ್ನ ಗಂಡ ಬಗ್ಗೋ ಸಮಯ ಬಂದಿದೆ, ಎದ್ದೇಳು, ಎದ್ದು ನೀನು ಸಾಧನೆ ಮಾಡು ಅಂತ ಒಂದು ನುಡಿ ಕೊಟ್ಟರು ಅಮ್ಮ. ಆವಾಗ ನಾನು ಎದ್ದು ಬಂದು ಮನೆಗೆ ಬಂದೆ. ಮನೆ ದೀಪ ಆರೋಗಿತ್ತು, ಕಳಸ ಹೋಗಿತ್ತು. ಆವತ್ತು ನಾಗಾಭರಣ ಮನೆಯಲ್ಲಿದ್ದು, ಏನೋ ಒಂದು ಕೆಟ್ಟ ಕಾರ್ಯ ನಡೆದೋಯ್ತು, ಅದನ್ನು ಹೇಳೋದು ಬೇಡ, ಅಮ್ಮನವ್ರಿಗೆ ಬಿಟ್ಬಿಡೋಣ. ಆಗ ನಾನು ಹೇಳಿದೆ ಅಮ್ಮಂಗೆ, ಅಮ್ಮ ನನ್ನನ್ನು ಪರೀಕ್ಷೆ ಮಾಡಬೇಡ, ಇಷ್ಟು ಸಾಕು ನನಗೆ, ಇನ್ನು ಮುಂದಕ್ಕೆ ಏನು ಮಾಡ್ತೀಯಮ್ಮ ಅಂದೆ. ಆವಾಗಿಂದ ಅಮ್ಮನ ಆಟ ಶುರುವಾಯಿತು, ಅಮ್ಮ ನನಗೆ ಒಲಿತಾ ಬಂದಳು. ಆಗ ನನಗೆ ಕನಸಲ್ಲೆಲ್ಲ ಬಂದು ಹೇಳೋಳು, ಈಗ ಕಳಸ ಇಡಮ್ಮ, ಕಳಸದಲ್ಲಿ ಮನೆಯಲ್ಲಿ ಪೂಜೆ ಮಾಡು, ನಾನು ಬಂದು ನಿನಗೆ ನುಡಿ ಕೊಡ್ತಾ ಇರ್ತೀನಿ ಅಂತ. ಹಾಗೆ ನುಡಿ ಕೊಡ್ತಾ ಇದ್ಲು. ಹೇಳಿದ್ರೆ ನಮ್ಮ ಯಜಮಾನ್ರು ನನ್ನನ್ನು ಎದುರಿಸೋಕೆ ನೀನು ಹೇಳ್ತೀಯಾ, ನಾನು ಬಗ್ಗೋದಿಲ್ಲ ಅಂತ ಹೇಳಿದ್ರು. ಅಮ್ಮ ಇದರಲ್ಲೂ ಸೋತಿಯಲ್ಲಮ್ಮ ಅಂತ ಅಂದೆ. ಆಮೇಲೆ ಇನ್ನೂ ಒಂದು ಪರೀಕ್ಷೆ ನಡೀತು, ನನ್ನ ಗೆಳತಿಯರು ಒಂದು 4 ಗೆಳತಿಯರಿದ್ದರು. ಅಮ್ಮ ಏನೋ ಒಂದು ಶಕ್ತಿ ಇದೆ ಇವಳಲ್ಲಿ ಅಂತ ಹೋಗಿ ನನ್ನ ಕೂರಿಸಿ ಅಮ್ಮ ಬಂದರು. ಅಮ್ಮನವರು ಒಲುಮೆ ಆಗಿ ಮೈದುಂಬಿದಾಗ ನಮ್ಮ ಮನೆಯವರು ಬಂದು ಜಡೆ ಕೈ ಹಾಕ್ಬಿಟ್ಟು ಆಚೆಗೆ ತಳ್ಳಿದ್ರು. ಆಗ ಅಮ್ಮ ಹೇಳಿದ್ಲು, ಅಮ್ಮ ನೀನು ಎದುರು ಬೇಡ ಮಗಳೇ, ನಿನ್ನ ಜಡೆಗೆ ಇವತ್ತು ಕೈ ಹಾಕಿದೆ ನನ್ನ ಮಗ, ಅದೇ ಜಡೆ ಮೇಲೆ ತಲೆ ಮೇಲೆ ನಾನು ಬಂದು ಕುಂತ್ಕೊಳ್ತೀನಿ ಅಂತ ಹೇಳಿದ್ರು. ಆಗ ನಾನು ನಂಬಲಿಲ್ಲ, ಏನಮ್ಮ ಕುಂತ್ಕೊಳ್ತೀಯಾ, ಎಲ್ಲ ಹೋಯ್ತು, ಇನ್ನೇನಮ್ಮ ಕುಂತ್ಕೊಳ್ತೀಯಾ ಅಂದೆ. ಆಯಿತು ಬಿಡಮ್ಮ, ಆಯಿತು, ನಿನ್ನ ಶಕ್ತಿ, ನಿನ್ನ ಇದು, ನಿನ್ನ ಕಷ್ಟ ಏನು ಅಂತ ನನಗೆ ಗೊತ್ತಾಯಿತು, ಆದರೆ ನನ್ನ ಶಕ್ತಿ ತೋರಿಸೋಂಥ ಸಮಯ ಇನ್ನೂ ಬಂದಿಲ್ವಲ್ಲಮ್ಮ ಅಂತ ಅಂದರು. ಆಯಿತು ಅಂತ ನಾನು ಎಲ್ಲ ಅಡೆತಡೆಗಳನ್ನ ತಡ್ಕೊಂಡು ಇವತ್ತು ಮುಂದೆ ಬಂದೆ, ಕಳಸ ಇಟ್ಟು ಪೂಜೆ ಮಾಡ್ತಿದ್ದೆ. ಸ ಆವಾಗ ನಮ್ಮಮ್ಮ ಒಂದು ನುಡಿ ಕೊಟ್ಲು, ನಾನು ನಿಮ್ಮ ಮನೆಗೆ ಬರ್ತೀನಿ, ಪೀಠ ಮಾಡಿಸಿ ನಿನಗೆ ಮೈದುಂಬ್ತೀನಿ ಅಂತ ಹೇಳಿದ್ಲು. ಜಗದಂಬೆ
ಮೈದುಂಬ್ತೀಯ, ಏನಮ್ಮ ಇಂಥ ಗಂಡ, ಇಂಥ ಸಂಸಾರ, ಇಂಥ ಊರು, ಇಂಥ ಜನ, ಇಂಥ ಸುತ್ತಮುತ್ತ ನನಗೆ ಕೆಟ್ಟದೇ ಬಯಸ್ತವ್ರೆ, ಕೆಟ್ಟದೇ ಇದಾಗ್ತೈತೆ. ನಾನೇನು ಮಾಡಲಿ, ನಾನು ಎಲ್ಲೂ ನಾನು ಹೋಗ್ಬಿಡ್ತೀನಿ, ನಾನು ಸತ್ತೋಗ್ಬಿಡ್ತೀನಿ, ನಾನು ಇರೋದಿಲ್ಲಮ್ಮ, ನನಗೆ ಅವಮಾನ ತಡೆಯೋಕೆ ಆಗ್ತಿಲ್ಲ, ಎಲ್ಲರ ಮುಂದೆ ಹೇಳ್ಕೊಳೋಕೆ ಆಗ್ತಿಲ್ಲ ಅಂದೆ. ಆಗ ನನ್ನ ಗಂಡ ಮುಂದೆ ಬಂದರು, ಎದುರು ಬೇಡಮ್ಮ, ಇನ್ಮೇಲೆ ನನಗೇನೋ ಕೆಟ್ಟ ಗಳಿಗೆ ಇತ್ತು, ಇವಾಗ ಎಲ್ಲ ಸರಿ ಹೋಗುತ್ತೆ, ನಾನು ನಿನ್ನ ಜೊತೆಗಿರ್ತೀನಿ ಅಂದರು. ಆವಾಗ ಹೇಳಿದ್ರು, ಎಲ್ಲ ಒಡವೆಗಳು ಮಾರಿಟ್ಟು, ಎಲ್ಲ ಅಡ ಇಟ್ಟು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದು, ಅದು ಕೈ ಹಿಡಿಲಿಲ್ಲ. 4 ಆಟೋ ಇದ್ದು ಅದು ಕೈ ಹಿಡಿಲಿಲ್ಲ. ಕಡೆಗೇನು ಮಾಡಿದೆ, ನನ್ನ ಕತ್ತಲ್ಲಿರೋ ಮಾಂಗಲ್ಯನೇ ಬಿಚ್ಚಿಕೊಟ್ಟೆ ನನ್ನ ಗಂಡನಿಗೆ. ಮಾಂಗಲ್ಯ ಬಿಚ್ಚಿಕೊಟ್ಟು, ಇದರಲ್ಲಾದರೂ ನಾವು ಮುಂದೆ ಬರೋಣ, ಉಳಿದಿರೋದು ಇದು ಒಂದೇ, ಕಾಲುಂಗ್ರ ಮೂಗ್ಬಟ್ಟು ಎರಡಿದೆ, ಒಂದು ಮಾಂಗಲ್ಯ ಇದೆ, ಆ ಮಾಂಗಲ್ಯನ ತಗೊಂಡೋಗ್ಬಿಟ್ಟು ನಾವೇನೋ ಒಂದು ಹೋಟ್ಲು ಮಾಡಿದು. ಹೋಟ್ಲು ಮಾಡಿ ಅಮ್ಮವ್ರು ಅಲ್ಲೂ ಕೈ ಹಿಡಿಲಿಲ್ಲ, ಅಲ್ಲೂ ಸೋತೆ, ಅಲ್ಲೂ ಎಡುವುದೆ. ಅಮ್ಮ ತಾಳಿನೂ ಇಲ್ದಂಗೆ ಆಯ್ತಲ್ಲಮ್ಮ, ಮಾಂಗಲ್ಯನೂ ಇಲ್ಲಮ್ಮ, ಮಾಂಗಲ್ಯನೂ ಕಿತ್ತು ನನ್ನ ಪರೀಕ್ಷೆ ಮಾಡ್ದಲ್ಲಮ್ಮ, ಏನಮ್ಮ ನಿನ್ನಲ್ಲಿ ಇಲ್ಲೇ ಅಂತ ಕೇಳಿದೆ. ಅಮ್ಮ ಇನ್ನೂ ಇದೆ, ಮುಂದೆ ಇನ್ನೂ ಇದೆ ಮಗಳೇ, ನಿನಗಿನ್ನೂ ಇದೆ, ಇವಾಗಲೇ ತಪ್ಪಿದ್ದಲ್ಲ ಅಂತ ಹೇಳಿದ್ಲು. ಆಯ್ತಮ್ಮ ನೀನೇನು ಕೊಡ್ತೀಯ ಅದು ಸಹಿಸ್ತೀನಿ ಅಂದೆ. ಅದೇ ಸಮಯದಲ್ಲಿ ನನಗೊಬ್ಬರು ಅಕ್ಕಪಕ್ಕದಲ್ಲಿ ಹಡ್ಲಿಗೆ ತುಂಬ್ತಾ ಇದ್ದೀವಿ, ಅರ್ಶಿನ ಕುಂಕುಮಕ್ಕೆ ಬಾರಮ್ಮ ಅಂದರು. ಅಲ್ಲಿಗೆ ಹೋದೆ, ಎಲ್ಲರೂ ಮಾಂಗಲ್ಯಕ್ಕೆ ಕುಂಕುಮ ಇಟ್ಕೊಳ್ತಾ ಇದ್ರು. ನನಗೆ ತುಂಬ ನೋವಾಯಿತು, ನನಗೆ ಮಾಂಗಲ್ಯನೇ ಇಲ್ವಲ್ಲಮ್ಮ, ಮಾಂಗಲ್ಯನೇ ಕಿತ್ಕೊಂಡ್ಬಿಟ್ಟೆ ನೀನು, ನಾನು ಎಲ್ಲಿ ಇಡೋಣಮ್ಮ ಮಾಂಗಲ್ಯ, ಆದರೂ ಇಲ್ಲಿ ಒಳ್ಳೇದು ಹರ್ಸೋಕ್ಕೆ ನನಗೆ ಕರೆಸಿದಾಳೆ, ಏನೋ ಒಂದು ಒಳ್ಳೆ ನುಡಿ ಒಂದು ಇದು ಅಂತ. ಆದರೆ ನನಗೆ ಆಗ್ತಾ ಇಲ್ಲ, ನನ್ನ ಮಾಂಗಲ್ಯ ಇಲ್ಲ, ನನ್ನ ಮಾಂಗಲ್ಯನೂ ಕಿತ್ತು ಬಿಟ್ಟೆಯಲ್ಲಮ್ಮ ನೀನು ಅಂದೆ. ಆಯ್ತಮ್ಮ ಅಂತ ಹೇಳಿದು. ಆಯಿತು, ಮನೆಗೆ ಬಂದೆ, ತುಂಬ ನೋವಾಯಿತು ಮನಸ್ಸಿಗೆ, ರಾತ್ರಿಯೆಲ್ಲ ನಿದ್ರೆ ಮಾಡಲಿಲ್ಲ. ನಮ್ಮ ಅಮ್ಮನಿಗೆ ಫೋನ್ ಮಾಡಿದೆ, ಅಮ್ಮಗೆ ಹೇಳೋಂಗಿಲ್ಲ ನನ್ನ ಮಾಂಗಲ್ಯ ಇಲ್ಲ ಅಂತ. ನನ್ನ ತಾಯಿಗೆ ಹೇಳಿದ್ರೆ ನನ್ನ ತಾಯಿ ನನ್ನ ಪ್ರಾಣ, ಅವಳು ಪ್ರಾಣ ಇಟ್ಕೊಂಡು ಇರೋದಿಲ್ಲ ಅಂಥ ಸಮಯ ಅಂತ ಇದು. ನಮ್ಮ ತಾಯಿ ತಂದೆಗೂ ಹೇಳೋಂಗಿಲ್ಲ, ನನ್ನ ತಮ್ಮನಿಗೂ ಹೇಳೋಂಗಿಲ್ಲ, ನೋವು ಪಡ್ತಾಳೆ, ಬಾಧೆ ಪಡ್ತಾಳೆ, ಯಾರಿಗೂ ಹೇಳೋದು ಬೇಡ, ಬಂದಂಥ ಕಷ್ಟ ನಾನೇ ನುಂಗೋಣ, ನಾನೇ ಬಗೆಹರಿಸ್ಕೋಬೇಕು, ಅಮ್ಮನವರು ನನಗಿದ್ದಾರೆ, ನನ್ನ ಜೊತೆಯಲ್ಲಿ ಇರ್ತಾರೆ ಅಂತ ತುಂಬ ಪ್ರಯತ್ನಗಳನ್ನ ಪಟ್ಟು. ಆವಾಗ ನಮ್ಮ ಯಜಮಾನ್ರ ಸಂಘಕ್ಕೆ ಸೇರಿಕೊಂಡೆ, ಎಲ್ಲ ಕೆಲಸ ಮಾಡಿದೆ, ಸಂಘಕ್ಕೆ ಸೇರಿಕೊಂಡು ದುಡ್ಡೆತ್ತಿದೆ. 2,500 ರೂಪಾಯಿ ಕಟ್ಟಬೇಕಾಯಿತು, 2,500 ರೂಪಾಯಿ ಕಟ್ಟೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ಮನೆ ಸಾಮಾನೆಲ್ಲ ಮಾರು ಕಟ್ತಾ ಇದ್ವು. ಅಂಥ ಸಮಯದಲ್ಲೂ ಅಮ್ಮನವರು ಸುಮ್ಮನಾದ್ರು, ಏನೂ ಮಾತಾಡಲಿಲ್ಲ, ನೀನು ಪೂಜೆ ಮಾಡು ಪೂಜೆ ಮಾಡು ಅಂದರು. ಅಮ್ಮ ಏನಮ್ಮ ಪೂಜೆ ಮಾಡಲಿ, ನಿನಗೆ ಹೂವು ತಂದು ಕೊಡೋಕ್ಕೆ ನನ್ನ ಹತ್ರ ಶಕ್ತಿ ಇಲ್ವಲ್ಲಮ್ಮ, ಏನಮ್ಮ ಪೂಜೆ ಮಾಡಲಿ ಅಂದರು. ಸ್ನೇಹಿತರೆ, ಒಂದು ಅಚ್ಚರಿಯಾದಂತಹ ಸತ್ಯವನ್ನು ನಿಮಗೆ ಹೇಳುತ್ತೇವೆ. ಒಂದು ದಿನ ರಾತ್ರಿ ಸಾಕ್ಷಾತ್ ರೇಣುಕಾ ಯಲ್ಲಮ್ಮ ದೇವಿಯು ವಿಶಾಲಾಕ್ಷಿರವರ ಕನಸಲ್ಲಿ ಬಂದು, ನಿನ್ನ ಕಷ್ಟಗಳನ್ನು ದೂರ ಮಾಡುತ್ತೇನೆ, ಧೈರ್ಯವಾಗಿರು ಎಂದು ಸಾಕ್ಷಾತ್ ಕನಸಿನಲ್ಲಿ ಪ್ರತ್ಯಕ್ಷವಾಗಿರುವ ತಾಯಿಯು ವಿಶಾಲಾಕ್ಷಿರವರಿಗೆ ಧೈರ್ಯವನ್ನು ನೀಡಿ ಆಶೀರ್ವದಿಸುತ್ತಾಳೆ. ಕನಸಿನಲ್ಲಿ ಬಂದ ತಾಯಿಯು ಮುಂದಿನ ದಿನಗಳಲ್ಲಿ ಶ್ರೀ ರೇಣುಕಾದೇವಿ ಯಲ್ಲಮ್ಮ ತಾಯಿಯು ವಿಶಾಲಾಕ್ಷಿರವರ ಮೈದುಂಬಿ ಈ ಕ್ಷೇತ್ರಕ್ಕೆ ಬರುವ ಭಕ್ತರ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತಾ ಹೋದರು. ತಾಯಿಯ ಪವಾಡವನ್ನು ನೋಡಿ ಈ ಕ್ಷೇತ್ರಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರಲು ಪ್ರಾರಂಭಿಸಿದರು. ಅಂದಿನಿಂದ ಈ ಪುಣ್ಯಕ್ಷೇತ್ರದಲ್ಲಿ ದಿನನಿತ್ಯ ವಿಸ್ಮಯ ನಡೆಯುತ್ತಾ ಹೋಗುತ್ತಿದೆ. ಮಾಟ ಮಂತ್ರ ದೃಷ್ಟಿದೋಷ ಹಣಕಾಸಿನ ಸಮಸ್ಯೆ ಗಂಡ ಹೆಂಡತಿ ಸಮಸ್ಯೆ ಆರೋಗ್ಯದ ಸಮಸ್ಯೆ ಜಮೀನಿನ ಸಮಸ್ಯೆ ಎಲ್ಲ ಸಮಸ್ಯೆಗಳಿಗೆ ಇಲ್ಲಿ ನಿವಾರಣೆಯಾಗುತ್ತಿದೆ. ಅದೇ ಸಮಯದಲ್ಲಿ ನಮ್ಮ ಯಜಮಾನ್ರಿಗೆ ಯಾರೋ ಹಿಂಗೆ, ನಿನ್ನ ಹೆಂಡತಿ ನಿನ್ನ ಎದುರಿಸೋಕೆ ಹಿಂಗೆ ನಾಟಕ ಆಡ್ತಾ ಇದ್ದಾಳೆ, ನೀನು ಎದುರು ಬೇಡ ಅಂತ ಹೇಳಿ ಒಂದು ನುಡಿ ಕೊಟ್ರಂತೆ. ಆವಾಗ ನನ್ನ ಹತ್ರ ಹೇಳಲಿಲ್ಲ, ಅವರು ಒಳಗಡೆನೇ ಇಟ್ಕೊಂಡ್ರು. ಒಳಗಡೆನೇ ಇಟ್ಕೊಂಡು ನನಗೆ ಪೂರಕವಾಗಿ ಇರೋ ಥರ ನನ್ನನ್ನು ನಟಿಸಿ, ಆಮೇಲೆ ಒಳಗಡೆ ಒಂಥರ ಏನೋ ಇವಳು ನಾಟಕ ಮಾಡ್ತಾ ಇದ್ದಾಳೆ ಅಂತ ಅನ್ನೋರು. ಅದು ನಮಗೆ ಭಾಳ ಬೇಗ ಗೊತ್ತಾಗಲಿಲ್ಲ, ಅಮ್ಮನವರು ನನಗೆ ಜ್ಞಾನ ಕೊಡಲಿಲ್ಲ ಆವಾಗ. ಬಿಡಮ್ಮ ಮಾಡಮ್ಮ ನೀನು ಮಾಡು ಅಂತಂದರು. ಆದರೂ ಎಲ್ಲೋದ್ರೂ ನನ್ನ ಕೈ ಹಿಡಿಲಿಲ್ಲ, ಎಲ್ಲೋದ್ರೂ ಮಣ್ಣು ಬಸಿ ಏನೂ ಇಲ್ಲ ನನ್ನ ಹತ್ರ, ಕಾಲುಂಗ್ರ ಮೂಗ್ಬಿಟ್ಟು ಬಿಟ್ಟರೆ ನನ್ನ ಹತ್ರ ಏನೂ ಇಲ್ಲ, ಏನು ಮಾಡಬೇಕು ಮುಂದೆ, ನನ್ನ ಮಗುನ ಓದ್ಸೋದು ಹೆಂಗೆ. ಅವ್ರಿಗೆ ಹೇಳಿದೆ, ಗೌರ್ಮೆಂಟ್ ಸ್ಕೂಲಿಗೆ
ಹಾಕ್ಬಿಟ್ಟು ಮಗು ಓದಿಸೋಣ ಅಂದೆ. ನಮ್ಮ ಮನೆಯವರು ಇಲ್ಲ ನಾನು ಪ್ರೈವೇಟಲ್ಲೇ ಓದಿಸ್ಬೇಕು ಅಂದರು. ಪ್ರೈವೇಟಲ್ಲಿ ಓದಿಸೋಕ್ಕೆ ನಮ್ಮ ಹತ್ರ ಹಣ ಇಲ್ಲ, ಏನು ಮಾಡೋದು, ಎಲ್ಲ ವಸ್ತುಗಳನ್ನ ಮಾರ್ಬಿಟ್ಟಿದ್ದೀವಿ, ಒಡವೆ ಇಲ್ಲ, ನಾಲ್ಕು ಗಾಡಿ, ನಾಲ್ಕು ಆಟೋನೂ ಹೋಯ್ತು. ಏನೂ ಗೊತ್ತಿಲ್ಲದಂಗೆ 5 ಲಕ್ಷ ಸಾಲ ಆಯಿತು. ಮನೆ ಕಟ್ಟಲಿಲ್ಲ, ಮಗನ ಮದುವೆ ಮಾಡಲಿಲ್ಲ, 5 ಲಕ್ಷ ಸಾಲ ಹೆಂಗಾಯ್ತು ಅಂತ ನಮ್ಮ ಮಾವ ಕೇಳಿದ್ರು. ನನಗೆ ಹೇಳೋಕ್ಕೆ ಉತ್ತರನೇ ಗೊತ್ತಿಲ್ಲ, ನಮ್ಮ ಮನೆಯವ್ರಿಗೂ ಉತ್ತರ ಗೊತ್ತಿಲ್ಲ, ಹೆಂಗಾಯ್ತು ಏನಾಯಿತು ಅಪ್ಪ ನನಗೆ ಗೊತ್ತಿಲ್ಲ ಅಂದರು. ನಾನು ತಲೆ ಬಗ್ಗಿಸ್ದೆ ಹೋದೆ. ಸರಿ ಏನೋ ಮಾಡ್ಕೊಳ್ರಿ, ನೀವು ನಿಮ್ಮ ಇಷ್ಟದಂತೆ ಏನೋ ಮೆರಿತಾ ಇದ್ದೀರಾ, ನೀವೇನೋ ಮಾಡ್ಕೊಳ್ರಿ ಅಂತ ನಮ್ಮ ಮಾವ ನಮ್ಮ ಅತ್ತೆ ಎಲ್ಲ ಹೇಳಿಬಿಟ್ಟು ಹೋದರು. ಆಗ ಅದು ಏನು ಮಾಡಿದ್ರಿ ಹಿಂಗೆ ಆಗ್ತಾಯಿದೆ ಅಂದೆ. ಆಗ ಒಂದು ಅಮ್ಮನವರು ಒಂದು ಇನ್ ಕೊಟ್ಟರು, ಅವ್ರ ಮಗನೇ ಆದಂಥ ಕುಮಾರಣ್ಣವ್ರಂತ ಇದ್ದರು, ಅವ್ರು ಬಂದು ಇಲ್ಲೊಂದು ಕೆಲಸ ಇದೆ ಅಲ್ಲಿ ಹೋಗಿ ನೋಡಿ ಎಲ್ಲ ಮಾಡಿ ಬೆಂಗಳೂರಲ್ಲಿ, ಆದರೆ ಮನೆ ಬಿಟ್ಟು ಹೋಗಬೇಕು, ನೀವು ಹೋಗ್ತೀರೋ ಇಲ್ವೋ ನನಗೆ ಗೊತ್ತಿಲ್ಲ ಅಂತ ಹೇಳಿದರು. ಆಯಿತು, ನಾನು ಎಂಥ ಕೆಲಸ ಆಗಲಿ, ಅದು ಕೊಲೆ ಮಾಡೋದಾಗಲಿ ಏನು ಮಾಡೋದಾಗಲಿ ಗೊತ್ತಿಲ್ಲ, ಕಸ ಬಳಿಯೋದಾಗಲಿ, ನನಗೆ ಹಣ ಬೇಕು. ನನಗೆ ಸಂಘದಲ್ಲಿ ಮರ್ಯಾದೆ ಹೋಗ್ತಾ ಇದೆ, ನನ್ನ ಹೆಂಡತಿ ಕತ್ತಲ್ಲಿ ಮಾಂಗಲ್ಯ ಇಲ್ಲ, ನನಗೆ ಎಲ್ಲಾದರೂ ಕರ್ಕೊಂಡು ಹೋದರೆ ನನಗೆ ಬೇಜಾರಾಗ್ತೈತೆ, ನನಗೆ ಒಟ್ಟು ಎಂಥದಾದ್ರೂ ಹೋಗಲಿ ನೀವು ಕೆಲಸ ಕೊಡಿಸಿ ಅಂತ ಕೇಳಿದ್ರು ಅವ್ರನ್ನ. ಆಯಿತು ಬಾಪ್ಪ ಅಂತ ಹೇಳಿ ಕರ್ಕೊಂಡೋಗಿ ಆಂಬುಲೆನ್ಸಲ್ಲಿ ಕೆಲಸ ಕೊಡಿಸಿದ್ರು. ಆಂಬುಲೆನ್ಸಲ್ಲಿ ಕೆಲಸ ಕೊಡಿಸಿದ್ರು, ಇಲ್ಲಿ ನನಗೆ ಶುರುವಾಯಿತು ನೋವು. ನಮ್ಮ ಗಂಡನೂ ಇಲ್ಲ ಜೊತೆಗೆ, ಮಾಂಗಲ್ಯನೂ ಇಲ್ಲ, ಒಡವೇನೂ ಇಲ್ಲ, ನೆಮ್ಮದಿನೂ ಇಲ್ಲ, ಕಷ್ಟಗಳು ಮೈ ತುಂಬ, ಮಗು ಓದ್ತಾ ಇದೆ, ಅದಕ್ಕೂ ನಾನು ಏನೂ ಮಾಡೋಕ್ಕಾಗ್ತಿಲ್ಲ, ಕಡೆಗೆ ನನ್ನ ಗಂಡನ್ನು ದೂರ ಕಳಿಸ್ತಲ್ಲಮ್ಮ, ಈಗೇನಮ್ಮ ಮಾಡಲಿ ನಾನು, ನಿನ್ನ ಹೆಂಗಮ್ಮ ನಂಬಿ ನಾನು ಪೂಜೆ ಮಾಡಲಿ ಅಂತ ನನಗೊಂದು ಪ್ರಶ್ನೆ ಹಾಕಿದೆ. ಆವಾಗ ಹೇಳಿದ್ಲು, ಅಮ್ಮ ನಾನು ಹಿಂಗೆ ಪೂಜೆ ಮಾಡಬೇಡ, ನಾನು ಹೇಳ್ತೀನಿ ಆ ಥರ ಪೂಜೆ ಮಾಡು ಅಂದರು. ಅದೇ ಸಮಯದಲ್ಲಿ ನನಗೆ ಗೆಳತಿ ಒಬ್ಳು ಇದ್ಲು ಲಕ್ಷ್ಮಿ ಅಂತ, ಅವಳಿಗೆ 2,000 ರೂಪಾಯಿ ದುಡ್ಡು ಕೊಟ್ಟಿದ್ದೆ ನಾನು. 2,000 ರೂಪಾಯಿ ಅವ್ರಿಗೆ ಯಜಮಾನರು ಭಾಳ ಕಾಯಿಲೆಯಲ್ಲಿದ್ದರು, 2,000 ರೂಪಾಯಿ ದುಡ್ಡು ಕೊಟ್ಟೆ. ಇಸ್ಕೊಳ್ಳೋದಂಥ ಸಮಯ ಅದು, ನಾನು ಇಸ್ಕೋಬಾರ್ದು ಕೇಳಬಾರ್ದು, ಆದರೂ ನನ್ನ ಕಷ್ಟಗಳು ತುಂಬ. ಅಮ್ಮ ನನಗೆ 2,000 ರೂಪಾಯಿನ ಅವಶ್ಯಕತೆ ಇದೆ ಅಮ್ಮ, 2,000 ರೂಪಾಯಿ ಎಲ್ಲಿಂದನಾದರೂ ಬಂದರೆ ನಾನು ಹೋಗಿ ಮುಖವಾಡ ಮಾಡೋಕ್ಕಾಗ್ತೀನಮ್ಮ, ನಿಂದು ನನ್ನ ಕೈಲಿ ಸಹಿಸೋಕೆ ಆಗ್ತಾ ಇಲ್ಲ ನಿನ್ನ ಕಷ್ಟ ಅಂದೆ. ಆಗ ಹೋಗೆ ಕೊಡಿಸ್ತೀನಿ ನಾನು, ಹೋಗಿ ಕೊಡಿಸ್ತೀನಿ ಹೋಗಿ ಕೇಳು ಅಂದ್ಲು. ಅಲ್ಲಿ ಹೋಗಿ ಕೇಳಿದೆ, ಅವಳು ಮನೆ ಬಾಗಿಲಲ್ಲಿ ನಿಂತ್ಕೊಂಡ್ರೆ ಅವರು ಯಜಮಾನ್ರನ್ನ ನೋಡಿ ನನಗೆ ಕೇಳೋಕೆ ಮನಸ್ಸು ಬರಲಿಲ್ಲ, ಸುಮ್ಮನೆ ಬಂದೆ. ಆದರೆ ಅವಳೇ ಅರ್ಥ ಮಾಡಿಕೊಂಡು 2,000 ರೂಪಾಯಿ ದುಡ್ಡು ಕೊಟ್ಲು, ತಂದು ಹೋಗಿ ಅವಾಗ ನನ್ನ ಅಮ್ಮನ ಮುಖವಾಡ ಮಾಡೋಕ್ಕಾಗ್ದೆ. ಮುಖವಾಡ ಮಾಡೋಕ್ಕಾಕಿ 1 ವರ್ಷ ಆಯಿತು, 1 ವರ್ಷ ಆಯಿತು, ಅಮ್ಮನವ್ರ ದಾರಿ ಬಿಡಲಿಲ್ಲ ನನಗೆ. ಏನು ಮಾಡೋದು, ಬಿಡಿಸೋಕ್ಕೂ ದುಡ್ಡಿಲ್ಲ, ಯಾವುದಕ್ಕೂ ದುಡ್ಡಿಲ್ಲ, ಮಾಂಗಲ್ಯನೇ ಇಲ್ಲ ಅಂದರೆ ಅಮ್ಮನವ್ರನ್ನ ಪೂಜಿಸೋದು ನನಗೆ ಎಲ್ಲೆಲ್ಲಿ, ಅಂಥ ಶಕ್ತಿ ಇಲ್ಲ ನನಗೆ. ಆದ್ರೆ ಆಯ್ತಮ್ಮ ನೀನೇನೇ ಕಷ್ಟ ಕೊಡಲ್ಲ, ನನ್ನ ಗಂಡ ಒಂದು ಅವಾಗ ಒಂದು ಭರವಸೆ ಕೊಟ್ಟರು, ನೀನು ಏನೇ ಮಾಡು ಏನೇ ಬಿಡು ನಾನು ಇರ್ತೀನಿ ಜೊತೆಯಲ್ಲಿ ಅಂತ ಅಮ್ಮನವರು ಅವ್ರ ಕಡೆಯಿಂದ ಒಂದು ಮಾತಾಕ್ಸಿಡು ನನಗೆ. ಆಯ್ತಮ್ಮ ನನ್ನ ಗಂಡ ಜೊತೆಯಲ್ಲಿರಲಿ, ಎಲ್ಲರೂ ಜೊತೆಯಲ್ಲಿರಲಿ, ನಾನು ಏನೋ ಒಂದು ಸಾಧಿಸ್ತೀನಿ ಆಯಿತು ಅಂತ ಒಪ್ಕೊಂಡು ಅದನ್ನು ಬಿಡಿಸ್ಕೊಂಡು ಬರೋಕೆ ಕಾಸಿರಲಿಲ್ಲ. ಅವಾಗ ತುಮಕೂರಲ್ಲಿ ವಾಸವಾಗಿದ್ದು, ಅಲ್ಲಿ ಯಾರೋ ಭಕ್ತರು ಅಮ್ಮನ ಭಕ್ತರು ಬಂದರು, ಇಬ್ಬರು ಸೇರಿ ನನಗೆ ಮುಖವಾಡ ಬಿಡಿಸ್ಕೊಟ್ರು. ಮುಖವಾಡ ಬಿಡಿಸಿ ಮಾಡೋಕ್ಕೆ ಕಾಸಿಲ್ಲ, ಏನು ಮಾಡ್ಬೇಕು ನಾವು, ಅದೇನು ಮಾಡೋಕ್ಕೂ ಕಾಸಿಲ್ಲ, ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಒಂದು ತಟ್ಟೆಯಲ್ಲಿ ಹಾಕಿದೆ, ಅಕ್ಕಿ ಹಾಕಿದೆ, ಅದನ್ನು ಅಮ್ಮನ ಕೂರಿಸ್ದೆ, ಅಮ್ಮನವ್ರನ್ನ ಕೂರಿಸ್ಬಿಟ್ಟು ಮುಚ್ಚಿಬಿಟ್ಟು ಸುಮ್ಮನಾಗ್ಬಿಟ್ಟೆ. ಏನು ಮಾಡೋದು, ನನ್ನ ಕೈ ನಡೀತಾ ಇಲ್ಲ, ಕೈ ನಡೀತಾ ಇಲ್ಲ ಅಂದರೆ ಏನು ಮಾಡಬೇಕಲ್ಲಿ, ಎಲ್ಲ ಅಮ್ಮನವ್ರಿಗೆ ಬಿಟ್ಟಿದ್ದು ಅಂತ ಸುಮ್ಮನಾದೆ. ಆವಾಗ ಇಲ್ಲ, ಅಮ್ಮನವ್ರು ಒಂದು ವಾಗ್ದಾನ ಕೊಟ್ಟರು ನನಗೆ ಅವಾಗ, ಏಯ್ ನಿನಗೆ ಶಕ್ತಿ ಇದೆ ಕಣೆ, ನಿನ್ನ ಮಾಂಗಲ್ಯನ ನಾನು ಕೊಡ್ತೀನಿ, ಎಲ್ಲ ಕೊಡ್ತೀನಿ, ಯಾಕೆ ಪೀಠ ಮಾಡೋಕ್ಕಾಕೆ ಅಂದರು. ಹಾಕಿದೆ, ಅವಳ ಅಮ್ಮ ಅನುಗ್ರಹದಿಂದ ಏನೋ ಆಗುತ್ತೆ ನೋಡೋಣ, ಮುಂದಕ್ಕೆ ಏನಾದರೂ ಆಗಲಿ ಅಂತ ಮಾಡೋಕ್ಕಾಗ್ದೆ. ಅಲ್ಲಿವರೆಗೂ ಕಳಿಸ್ದಲ್ಲೇ ಇತ್ತು. ಆಮೇಲೆ ಪೀಠ ಮಾಡಿಸ್ತು, ಮಾಡಿಸಿ ಅಮ್ಮ ನಾನು ಪೀಠ ಮಾಡಿಸ್ತಿದ್ದೀನಿ, ಇದನ್ನು ಕಾರ್ಯ ಮಾಡಬೇಕಂದ್ರೆ, ನಿನ್ನ ಕಾರ್ಯ ಮಾಡಬೇಕಂದ್ರೆ ನನಗೆ 1 ರೂಪಾಯಿ ಸಾಲ ಆಗಬಾರ್ದು, ಸಾಲ ಆಗಬಾರ್ದು, ಆ ರೀತಿ ನೀನು ಮಾಡಿಕೊಡ್ಬೇಕು. ಇಂಥ ಮೈ ತುಂಬ ಕಷ್ಟ, ಇಂಥ ಒಡವೆ ಇಲ್ಲ, ಉಸ್ತ್ರ ಇಲ್ಲ, ಏನೂ ಇಲ್ಲ, ನೆಮ್ಮದಿ ಇಲ್ಲ, ಕಷ್ಟ ಸುಖಗಳಂತೂ ಮೈಗೆ ಅಂಟುಬಿಟ್ಟವೆ ಕಷ್ಟಗಳು, ಅದರಲ್ಲೂ ಇವಳು ಸಾಲ ಇಲ್ದಂಗೆ ಮಾಡಂಗೆ ಕೇಳ್ತಾಳಲ್ಲ, ಏನು ಕೊಡೋದು ಅವಳು. ಅಮ್ಮ ಏನೂ ಮಾತಾಡಲಿಲ್ಲ, ಹೋಗಮ್ಮ ಆಯಿತು ಅಂತ ಒಂದು ನುಡಿ ಕೊಟ್ಲು. ನನಗೆ ಆಶ್ಚರ್ಯ, ಅದರಲ್ಲಿ ಗೆಲ್ಲಬೇಕಲ್ಲ ನಾನು, ಅಮ್ಮನ ಗೆಲ್ಲಬೇಕು, ಅವಳ ಮನಸ್ಸನ್ನು ಗೆದ್ದು ನಾನು ಏನೋ ಒಂದು ಸಾಧನೆ ಮಾಡಿಸ್ಕೊಳ್ಬೇಕು ಅಂತ ನನಗೆ. ಆಗ ಅಮ್ಮ ಒಂದು ನುಡಿ ಕೊಟ್ಲು, ಆಯ್ತಮ್ಮ ಹೋಗು ಅಂತ. ಅಲ್ಲಿಗೆ 1 ವರ್ಷಕ್ಕೆ ನನಗೆ ಅಮ್ಮನವರು ತಲೆ ಉರಿ ಬಂತು, ಯಾಕೆ ಉರಿ ಬರ್ತೈತೆ, ಏನು ತಲೆ ನೋವು,
ಮೈಯಲ್ಲಿ ಎದ್ದೇಳಕ್ಕಾಗದಂಥ ನೋವು, ಸೊಂಟ ನೋವು, ಏನೆಲ್ಲ ನೋವುಗಳು, ಇರಾ ಬರೋ ನೋವುಗಳೆಲ್ಲ ಪ್ರಪಂಚದಲ್ಲಿ ಎಂತ ಎಷ್ಟು ನೋವಿದಾವೋ ಅಷ್ಟೆಲ್ಲ ನನ್ನ ಮೈಯಲ್ಲೇ ಇದ್ದು ಅಂಥ ರೋಗಿಷ್ಟಿ ನಾನು. ಇವತ್ತು ಇಲ್ಲಿ ಮಾತಾಡ್ತಿದ್ದೀನಿ ಅಂದರೆ ಆ ರೋಗನೆಲ್ಲ ಗೆದ್ದೆ ಮಾತಾಡ್ತಿರೋದು. ಆಗ ಆಯಿತು ಅಂತ ಮಾಡಿಸ್ತು. ಸಾವಿರಾರು ಭಕ್ತರು ನಿತ್ಯವೂ ಬರಲು ಪ್ರಾರಂಭಿಸಿದಾಗಿನಿಂದ ವಿಶಾಲಾಕ್ಷಿಯವರು ಅಮ್ಮನವರ ಗುಡಿ ಕಟ್ಟಲು ನಿರ್ಧಾರ ಮಾಡುತ್ತಾರೆ. ಅದರಂತೆ ದೇವಸ್ಥಾನದ ನಿರ್ಮಾಣ ಕಾರ್ಯ ನಡೆಯುತ್ತಿದೆ. ಕರ್ನಾಟಕದ ಮೂಲೆ ಮೂಲೆಗಳಿಂದ ಬರುವ ಭಕ್ತರು ಗುಡಿ ಕಟ್ಟಲು ಭಕ್ತಾದಿಗಳು ತಮ್ಮ ಶಕ್ತಿಯ ಅನುಗುಣವಾಗಿ ಸಹಾಯ ಹಸ್ತ ನೀಡುತ್ತಿದ್ದಾರೆ. ಕರ್ನಾಟಕದಲ್ಲಿರುವ ರೇಣುಕಾ ಯಲ್ಲಮ್ಮ ದೇವಿಯ ಭಕ್ತಾದಿಗಳು, ನೀವು ಕೂಡ ಈ ತಾಯಿಯ ಗುಡಿ ಕಟ್ಟಲು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಎಂದು ಪ್ರಾರ್ಥಿಸಿಕೊಳ್ಳುತ್ತೇವೆ. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಅಮ್ಮನವ್ರ ಮೇಲೆ ಅದೆಂಥ ಪವಾಡ ನಡೀತು ಆ ಸಮಯದಲ್ಲಿ ಅಂದರೆ 100,000 ಖರ್ಚಾಯಿತು. ನನ್ನ ಮಾಂಗಲ್ಯನೂ ಬಂತು, ಒಡವೆನೂ ಬಂತು, ಅಮ್ಮನವ್ರ ಕಾರ್ಯನೂ ಮಾಡಿದು. ಆ ಸಮಯದಲ್ಲಿ ನನ್ನ ಮತ್ತೆ ಪರೀಕ್ಷೆ ಒಡ್ಡಿಳು. ಅಲ್ಲಿ ಯಾರೋ ಒಬ್ಬರು 5,000 ರೂಪಾಯಿ ತಂದುಕೊಟ್ಟು ತಗೊಳ್ಳಿ ಇದನ್ನ ಅಂದರು. ಅಮ್ಮನವ್ರಿಗೆ ಹೇಳಿದ್ದೀನಿ ಸಾಲ ಮಾಡ್ದಂಗೆ ಮಾಡಿಸ್ಬೇಕಂತ, ಅವ್ರು 5,000 ಕೊಡ್ತಾ ಇದ್ದಾರೆ. ಇದು ಪರೀಕ್ಷೆ ಅಂತ ಹೇಳೋಣ ಏನು ಹೇಳೋಣ? ಆಯಿತು ಅಮ್ಮ, ನಿಂದು ಒಂದು ಪರೀಕ್ಷೆ, ಇದು ಬೇಡ ಅನ್ನಬಾರ್ದು ಅಂತ 5,000 ರೂಪಾಯಿ ಇಸ್ಕೊಂಡು ಅಮ್ಮನ ಹತ್ರ ಇಟ್ಟೆ. ಇವತ್ತು 5,000 ರೂಪಾಯಿದಿಂದ ನಾನು 5,50,000 ಬಂದಿದ್ದೀನಿ. ಇವತ್ತು ಅಮ್ಮ ಭಾಳ ಇದಾಗಿದೆ. ಇನ್ನೂ ಮುಂದುವರೆದು ಹೇಳಬೇಕಂದ್ರೆ ನನಗೆ ಮೈದುಂಬೆವಳೆ ಒಲುಮೆ ಆಗಿದ್ದಾಳೆ. ಆ ಒಲುಮೆಯಿಂದ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಇವತ್ತು ದೇವಸ್ಥಾನ ಕಟ್ತಾ ಇದ್ದೀನಿ. ಅಷ್ಟೆಲ್ಲ ನಿರ್ಗತಿಗಳಾದಾಗ ಇವತ್ತು ನಾನು ನಮ್ಮಮ್ಮನಿಂದ ಭಾಳ ಬದುಕಿದ್ದೀನಿ. ನನ್ನ ಮಗನೂ ಇಂಜಿನಿಯರ್ ಮಾಡಿದ್ದಾನೆ, ನನ್ನ ಗಂಡನೂ ಒಳ್ಳೆಯವರಾದರು, ನನ್ನ ತಾಯಿ ತಂದೆ ನೆಮ್ಮದಿಯಾಗಿದ್ದಾರೆ, ನನಗಿರೋ ತಮ್ಮ ಎಲ್ಲರೂ ನೆಮ್ಮದಿಯಾಗಿದ್ದೀವಿ. ನಾವು ನಮ್ಮ ಕುಟುಂಬ ಎಲ್ಲ ನೆಮ್ಮದಿಯಾಗಿದೆ. ಆ ನೆಮ್ಮದಿಯಾಗಿರೋ ಕಾರಣ ಏನು ಅಂದರೆ ನಮ್ಮಮ್ಮನ ಪವಾಡ, ನಾವು ಪಟ್ಟಂಥ ಕಷ್ಟ ಅವಳು ಅನುಗ್ರಹಿಸಿಳು. ನಾವಿವತ್ತು ಚೆನ್ನಾಗಿದ್ದೀವಿ, ದೇವಸ್ಥಾನ ಕಟ್ಟಿಸ್ತಾ ಇದ್ದೀವಿ. ಆದರೆ ನನಗೆ ಕೊಟ್ಟಂಥ ಕಷ್ಟ ಇನ್ನು ಯಾವ ಹೆಣ್ಮಕ್ಳಿಗೂ ಕೊಡಬಾರ್ದಮ್ಮ ಅಂತ ನಾನು ಬೇಡ್ಕೊಳ್ತೀನಿ ಈ ಸಮಯದಲ್ಲಿ. ಬೇಡ, ಯಾರಿಗೂ ಬೇಡ ಈ ನೋವು. ಇವತ್ತಿನ ದಿನ ನನ್ನ ನೋವುಗಳೇ ನನ್ನನ್ನು ಮಾತಾಡ್ಸೋಕ್ಕೆ ಆಯಿತು. ನೀವು ಅಂದ್ಕೊಳ್ತಾ ಇದ್ರಿ ಇವ ಅಮ್ಮನವ್ರಿಗೆ ಗೊತ್ತಿಲ್ಲ ಏನು ಮಾತಾಡ್ತಾರೋ ಏನೋ ಅಂತ. ನನ್ನ ಸ್ವಂತ ಅನುಭವ ಇದೆಲ್ಲ, ಏನು ಮಾತಾಡ್ತಿದ್ದೀನೋ ಇದನ್ನೆಲ್ಲ ಅನುಭವಿಸಿದ ವ್ಯಕ್ತಿಗೆ ಹೇಳ್ಕೊಡೋಂಥ ಅವಶ್ಯಕತೆ ಇಲ್ಲ. ಅವಳು ಹೇಳ್ತಾಳೆ ಯಾಕಂದರೆ ಅವಳು ಅನುಭವಿಸಿದಾಳೆ ಆ ಕಷ್ಟನೆಲ್ಲ. ಅದೆಲ್ಲ ತೆಗೆದು ಇವತ್ತು ನನಗೆ 4 ಗಾಡಿ ಇದ್ದಾವೆ, 2 ಕಾರ್ ಇದ್ದಾವೆ, 1 ಆಟೋ ಇದೆ, 2 ಬೈಕ್ ಇದೆ, ಎಲ್ಲ ಇದೆ. ದೇವಸ್ಥಾನ ಕಟ್ಟಿಸ್ತಾ ಇದ್ದೀನಿ, ಮಗ ಓದಿದ್ದಾನೆ, ಇಂಜಿನಿಯರ್ ಆಗಿದ್ದಾನೆ, ಚೆನ್ನಾಗಿದ್ದೀವಿ ಇವತ್ತು. ಇವತ್ತು ಅದೆಲ್ಲ ಚೆನ್ನಾಗಿದ್ದೀನಿ ಅಂದರೆ ಅಮ್ಮನವ್ರ ಪವಾಡ. ಅಮ್ಮ ಇಲ್ಲ ಅಂದರೆ ನಾವಿಲ್ಲ. ಅವಳು ಒಲುಮೆಯಿಂದನೇ ನನಗಾಗಿದ್ದು. ಆದರೆ ಏನೂ ಕೊರಗಿಲ್ಲ ಇವತ್ತು, ಇವತ್ತು ನೆಮ್ಮದಿಯಾಗಿದ್ದೀನಿ. ನನ್ನ ಗಂಡನೂ ಒಳ್ಳೆಯವರಾದರು. ಅವ್ರು ಹೇಳಿದರು ಇವತ್ತು ನೀನು ಈ ಕ್ಷೇತ್ರದಲ್ಲಿ ಏನಾದರೂ ಮುಂದೆ ಹೋಗು, ನಾನು ಕೈ ಜೋಡಿಸ್ತೀನಿ, ನೀನು ಏನಾದರೂ ಮುಂದುವರಿ, ನೀನು ಏನಾದರೂ ಆದರೆ ಒಳ್ಳೆಯ ರೀತಿಯಲ್ಲಾಗೋ, ಏನಾದರೂ ಮಾಡು ಅಂದರು. ಆಯಿತು, ನಾನೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಮ್ಮನವ್ರ ಜ್ಞಾನ ಒಂದೇ ನಾನು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವ ಪವಾಡ ಮಾಡೋಕ್ಕಾಗಲ್ಲ, ಅವಳು ಪವಾಡ ಮಾಡಬೇಕು, ನಾವು ಕಲಿಬೇಕಷ್ಟೇ. ಅವಳು ಏನು ನುಡಿ ಕೊಡ್ತಾಳೋ ಅದನ್ನು ನಾನು ನಿಮ್ಗೆ ಹೇಳ್ಬೋದು ಅಷ್ಟೇ. ಆದರೆ ಪವಾಡ ಮಾಡೋಳು ಅಮ್ಮ ಅವರು ಜೀವನದಲ್ಲಿ ನನ್ನ ಜೀವನದಲ್ಲಿ ನನಗೆ ಮಾಡಿದ್ದಾಳೆ. ಇವತ್ತು 100+ ಭಕ್ತರು ಬರ್ತಾರೆ, ಅವ್ರಿಗೂ ಒಂದು ಒಳ್ಳೆಯದನ್ನು ಅನುಗ್ರಹಿಸಿದಾಳೆ. ಅಮ್ಮ ಹೀಗೆ ಅನುಗ್ರಹಿಸಿರಲಿ, ನೀವು ಬಂದ್ರಿ ಆ ತಾಯಿ ಕೃಪೆಗೆ ಪಾತ್ರರಾಗಿ ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ರಿ. ಹೇಳ್ಬೇಕಂದ್ರೆ ವಿಶೇಷವಾಗಿ ಹೇಳ್ಬೇಕಂದ್ರೆ ಅಮ್ಮನ ಪವಾಡ ಅಂದರೆ ಹೆಣ್ಮಕ್ಳಿಗೆ. ಹೆಣ್ಮಕ್ಳು ಎಷ್ಟೋ ಗಂಡದಿರು ಕುಡುಕರಾಗಿರ್ತಾರೆ, ಏನೋ ಒಂದಾಗಿರ್ತಾರೆ, ಏನೋ ಸಂಸಾರದಲ್ಲಿ ಕೆಟ್ಟೋಗಿರ್ತವೆ, ಇಲ್ಲ ಅವರೇ ಸ್ವಂತ ಏನೋ ಒಂದು ತಪ್ಪು ಮಾಡ್ಕೊಂಡು ಅನುಭವಿಸಿರ್ತಾರೆ. ಎಲ್ಲದಕ್ಕಿಂತ ಮಿಗಿಲಾಗಿ
ಇಲ್ಲಿಗೆ ಬನ್ನಿ, ಬಂದು ಅಮ್ಮನವ್ರ ಕೃಪೆಗೆ ಪಾತ್ರರಾಗಿ ಅವ್ರೇನು ಹೇಳ್ತಾರೋ ಅದರಂತೆ ನೀವು ನಡ್ಕೊಳ್ಳಿ. ನಾವು ಬದುಕ್ತೀವಿ, ನೀವು ಬದುಕಿ, ನಮಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಸೇವೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಇನ್ನು ಮುಂದಕ್ಕೂ ಮಾಡ್ತಾ ಇದ್ದೀನಿ, ಮಾಡ್ತಾನೇ ಇರ್ತೀನಿ. ನನ್ನ ಜೀವನೇ ಅವಳು. ಇವತ್ತು ನಾನು ಉಸಿರಾಡ್ತಾ ಇದ್ದೀನಿ ನೆಮ್ಮದಿಯಾಗಿ, ಇಷ್ಟು ಮಾತಾಡ್ತಾ ಇದ್ದೀನಿ ಅಂದರೆ ಅವಳೇ ನನಗೆ. ಅವಳ ಶಕ್ತಿ ಇಲ್ಲ ಅಂದರೆ ನಾನು ಏನೂ ಮಾಡೋಕ್ಕಾಗಲ್ಲ. ಇವತ್ತು ಅವಳ ಶಕ್ತಿ ನನಗೆ ಕಡಿಮೆ ಆಯ್ತಂದರೆ ಸೊಂಟ ನೋವು ಬರುತ್ತೆ, ಎದ್ದು ಓಡಾಡೋಕ್ಕಾಗೋದಿಲ್ಲ, ಕೂರಕ್ಕೂ ಆಗೋದಿಲ್ಲ. ಆವಾಗ ನಾನು ತಿಳ್ಕೊಳ್ತೀನಿ, ಅಮ್ಮ ನನಗೇನೋ ಒಂದು ಸೂಚನೆ ಕೊಡ್ತಾ ಇದ್ದಾಳೆ, ಏನೋ ಒಂದು ತೊಂದರೆ ಆಗ್ತಾ ಇದೆ, ಅದನ್ನು ಸರಿಪಡಿಸ್ಕೋಬೇಕು ಅಂತ ನಾನು ಎಚ್ಚೆತ್ಕೊಳ್ತೀನಿ. ಆವಾಗ ಅವಳು ನನಗೆ ನುಡಿ ಕೊಡ್ತಾಳೆ, ಏನಾಗಿಲ್ಲ ಕಣೆ, ಏನೋ ಒಂದು ತೊಂದರೆ ಆಗಿದೆ, ಈ ಥರ ಮಾಡಂತ ಹೇಳ್ತಾಳೆ, ಮಾಡ್ತೀನಿ, ಚೆನ್ನಾಗಿದ್ದೀವಿ ಇವತ್ತು. ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಸಂಸಾರ ಚೆನ್ನಾಗಿದೆ ಇವತ್ತು. ನಮ್ಮ ಯಜಮಾನರು ಎಲ್ಲ ಚೆನ್ನಾಗಿದ್ದಾರೆ, ಎಲ್ಲ ನನ್ನ ಕುಟುಂಬನೇ ಚೆನ್ನಾಗಿದೆ. ನಮ್ಮ ಕುಟುಂಬನೇ ಚೆನ್ನಾಗಿದೆ ಅಂದರೆ ಅವಳ ಕೃಪೆ, ಅಮ್ಮನವ್ರ ಕೃಪೆ. ಅಮ್ಮನವ್ರು ಇರೋ ತನಕ ಯಾರು ಭಯ ಪಡೋವಂಥ ಅವಶ್ಯಕತೆ ಇಲ್ಲ. ನೀವು ಬನ್ನಿ, ಏನೋ ಅಮ್ಮನವರು ನಿಮ್ಮ ಕಷ್ಟಗಳನ್ನ ಅಮ್ಮನವ್ರ ಹತ್ರ ಹೇಳ್ಕೊಳ್ಳಿ. ಅವಳು ನೋಡ್ತಾ ಇರ್ತಾಳೆ ಅಂದರೆ ಬಂದ ತಕ್ಷಣ ಒಳ್ಳೇದು ಮಾಡಲ್ಲ. ಹೇಳ್ಬೋದು, ಕೆಲವ್ರು ಹೇಳ್ಬೋದು ಬಂದ ತಕ್ಷಣ ಒಳ್ಳೇದಾಗುತ್ತೆ, ಪವಾಡನೇ ಮಾಡಿಬಿಡ್ತಾರೆ ದೇವರು ಅಂತ. ಇಲ್ಲ, ಪವಾಡ ಮಾಡೋದು ಯಾವಾಗ ಗೊತ್ತಾ, ನಾವು ಬೇಡ್ಕೊಂಡಿದ್ದಂಥ ನನ್ನ ಸಮಸ್ಯೆ ಏನಿದೆ ಅದು ನಿಷ್ಕಲ್ಮಶವಾಗಿರಬೇಕು. ಅಂದರೆ ಒಂದು ಅವರ ಸಂಸಾರಕ್ಕೆ ಆಗಲಿ, ಅವ್ರ ಕುಟುಂಬಕ್ಕೆ ಆಗಲಿ ಪೂರಕವಾಗಿರಬೇಕು. ಯಾಕಂದರೆ ಒಳ್ಳೆ ಕಷ್ಟನೇ, ಕಷ್ಟದಲ್ಲಿ ಬೇಡ್ಕೊಳ್ಳೋರಿಗೂ ಒಳ್ಳೆ ಮನಸ್ಸಿರಬೇಕಂತೆ, ತಾಯಿ ನಂಬಬೇಕಂತೆ. ಆ ತಾಯಿ ನಂಬಿ ಅವ್ರು ಬೇಡ್ಕೊಂಡಾಗ ಅವ್ರ ಬೇಡಿಕೆನೂ ಶುದ್ಧವಾಗಿದ್ದರೆ ಖಂಡಿತ ಅವಳು ಒಳ್ಳೇದು ಮಾಡ್ತಾಳೆ, ಅವಳು ಆಶೀರ್ವಾದ ಸಿಕ್ಕೇ ಸಿಗುತ್ತೆ. ಆದರೆ ಕೆಲವರು ಬರ್ತಾರೆ, ಇರ್ತಾಳೆ ಅಂಥವ್ರು, ಇರಲ್ಲ ಅಂತ ಹೇಳಲ್ಲ. ಕೆಲವರು ಒಳ್ಳೇದು ಇರ್ತೈತೆ, ಒಳಗಡೆ ಕೆಟ್ಟದಿರುತ್ತೆ, ಮೇಲೆ ಒಳ್ಳೇದಾಡ್ತಾ ಇರ್ತಾರೆ. ಖಂಡಿತ ಅಮ್ಮನವ್ರು ಒಳ್ಳೇದು ಮಾಡಲ್ಲ. ಆಮೇಲೆ ಬಂದು ಅಯ್ಯೋ ಹಂಗಾಯ್ತು ಹಿಂಗಾಯ್ತು ಅನ್ನೋದು ಬೇಡ, ನಾನು ಬೂಟಾಟಿಗೆ ಹೇಳೋಕೆ ತಯಾರಿಲ್ಲ ಇಲ್ಲಿ. ಅವಳನ್ನ ನಂಬಬೇಕು, ಅವಳನ್ನ ನಂಬಿದ್ರೆ ಮಾತ್ರ ಅಷ್ಟೇ ಅವಳು ಪವಾಡ ತೋರಿಸ್ತಾಳೆ. ಸುಮ್ಮನೆ ನಾವೇನೋ ವಿಡಿಯೋ ಮಾಡ್ತಾ ಇದ್ದೀವಿ ಇಲ್ಲಿ, ಏನೋ ಒಂದು ಜನಕ್ಕೆ, ಒಂದು ಕರ್ನಾಟಕಕ್ಕೆ ನಾವೇನೋ ಕೊಡಬೇಕು ಅಂತ ಕೊಡೋದಲ್ಲ ಇದು. ನಮ್ಮ ಅವ್ರ ಮನದಾಳದ ಮಾತು ಹೇಳಬೇಕು. ಅವರು ನಿಜವಾಗೂ ಕಷ್ಟ ಅನುಭವಿಸ್ತಾರಾ ಇಲ್ಲ? ಕೆಲವರು ಪರೀಕ್ಷೆ ಮಾಡೋಕ್ಕೆ ಬರ್ತಾರೆ ಇಲ್ಲಿ, ಆ ಪರೀಕ್ಷೆಗಳು ನನಗೆ ಗೊತ್ತಾಗ್ತವೆ. ಓ, ಇವರು ಪರೀಕ್ಷೆ ಮಾಡೋಕ್ಕೆ ಬಂದರೆ ಇರಲಿ ಅಂತೀನಿ. ಆಗ ಎಂತೆಂಥವರೋ ಬರ್ತಾರೆ, ಎಂದ ಐದು ಜನ ಹತ್ತು ಜನ ಸೇರಿತ್ತವ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಅದರಲ್ಲಿ ಆರಿಸಿ ಯಾರು ನಮ್ಮ ಭಕ್ತರು, ಯಾರು ಅವಳಿಗೆ ಯಾರು ಒಳ್ಳೆ ಶುದ್ಧ ಮನಸ್ಸಿನಿಂದ ನಡ್ಕೊತಾರೋ ಅವ್ರಿಗೆ ಖಂಡಿತ ಒಳ್ಳೇದು ಮಾಡ್ತಾಳೆ, ಒಳ್ಳೇದು ಮಾಡ್ತಾ ಇರಲಿ. ಇವತ್ತು ನಾನು ನಗ್ನಾಗ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯು ವಿಶಾಲಾಕ್ಷಿರವರ ಜೀವನದಲ್ಲಿ ನಡೆಸಿದ ಪವಾಡ ಸತ್ಯ ಘಟನೆಗಳನ್ನು ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿದ್ದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.